que la mugua está en la mugua está. ಇವತ್ತು ಏನು ಈ ದೇಶದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಹೆಸರಿಗೆ ಮಾತ್ರ ಇದೆ, ಆ ಸರ್ಕಾರವನ್ನು ಎಲ್ಲವನ್ನು ಕೂಡ ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಏನು ಆತಂಕವಾದ ಇದೆ, ಆ ಆತಂಕವಾದಕ್ಕಿಂತಲೂ ಒಂದು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಈ ಒಂದು ಆರ್ ಎಸ್ ಎಸ್ ಸಂಘಟನೆಯಿಂದ ಪ್ರಚೋದನೆಗೊಂಡು ಈ ಒಬ್ಬ ಯುವಕ ಹೇಳಿಕೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಆರ್ ಎಸ್ ಎಸ್ಲಿಂದನೇ ಈ ಎಲ್ಲ ರೀತಿಯಾದಂಥ ಪ್ರವೃತ್ತಿ ಈ ಬೆಳಕಿಗೆ ಬರ್ತಾ ಇದೆ. ಅದಕ್ಕೆ ಏನು ಗೋಡ್ಸೆ ಸಂಸ್ಕೃತಿಯನ್ನು ಈ ಒಂದು ಆರ್ ಎಸ್ ಎಸ್ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರವಂತರು ಬುದ್ಧಿವಂತರು ಎಲ್ಲರೂ ಕೂಡಿಕೊಂಡು ಸರಿಯಾದ ರೀತಿಯಲ್ಲಿ ನ್ಯಾಯದ ಮುಖಾಂತರನೇ ಈ ಒಂದು ಗೋಡ್ಸೆ ಪ್ರವೃತ್ತಿಯನ್ನು ಓಡಿಸಿ ಹಾಕುವಂಥ ಸಂಪೂರ್ಣವಾದಂಥ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇವತ್ತು ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ವಕ್ತಾರರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಏನು ಬಿ ಜೆ ಪಿಯವರು ಅವರ ವಕ್ತಾರಾದ ಮೇಲೆ ಬಿ ಜೆ ಪಿಯ ಅನೇಕ ಹಗರಣಗಳು ಒಂದಲ್ಲ ಎರಡಲ್ಲ ಪಿ ಎಸ್ ಹಗರಣ ಆಗಿರ್ಬೋದು, ಗಂಗಾ ಕಲ್ಯಾಣ ಹಗರಣ ಆಗಿರ್ಬೋದು, ಸಮಾಜ ಕಲ್ಯಾಣಿ ಹಗರಣ ಆಗಿರ್ಬೋದು, ಕಣ್ಣಿ ಮಾರ್ಕೆಟ್ ಆಗಿರ್ಬೋದು, ಅಪ್ಪನ ಕೆರೆ ಹಗರಣ ಆಗಿರ್ಬೋದು, ಇವತ್ತು ಕಾಂಟ್ರಾಕ್ಟರ್ 40% ಹಗರಣ ಆಗಿರ್ಬೋದು, ಎಲ್ಲವನ್ನು ಬಿಡಿಬಿಡಿಸಿಯಾಗಿ ಎಳೆ ಎಳೆ ಮತ್ತು ಅವರ ಒಂದು ರಿಪೋರ್ಟ್ ಪ್ರಕಾರ ಎಲ್ಲ ಪ್ರೂಫ್ಗಳು ಸಮೇತ ಏನಪ್ಪಂದ್ರೆ ಅಲಿಗೇಷನ್ ಮಾಡಿದಾಗ ಬಿ ಜೆ ಪಿ ತತ್ತರಿಸಿ ಹೋಗಿದೆ. ಮುಖ್ಯಮಂತ್ರಿಗಳು ಭಯಭೀತಗೊಂಡಿದ್ದಾರೆ. ರಾಜ್ಯದ ಎಲ್ಲ ನಾಯಕರು ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಸಲ ಐ ಪಿ ಎಸ್ ಅನ್ನು ಅಧಿಕಾರಿನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಕೇಸ್ನಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು, ಎಫ್ ಐ ಆರ್ ಆಗಿ ಎಲ್ಲರೂ ಒಳಗೆ ಹೋಗಿರ್ತಕ್ಕಂಥದ್ದು ಪಿ ಎಸ್ ಹಗರಣದಲ್ಲಿ. ಆದ ಕಾರಣ ಏನಾದರೂ ಹುನ್ನಾರ ಮಾಡಿ ಇವರನ್ನು ಸೇರಿಸ್ಬೇಕಂತ ಹೇಳಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಕುತಂತ್ರದಿಂದ ಅವರ ತೇಜೋವಧೆ ಮಾಡಬೇಕಂತ ಹೇಳಿ ಒಬ್ಬ ಭ್ರಷ್ಟ 30 ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ಇರ್ತಕ್ಕಂಥವನು ಒಬ್ಬ ರೌಡಿ ಸೀಟ್ನಲ್ಲಿರ್ತಕ್ಕಂಥವನನ್ನು ಮುಂದೆ ಇಟ್ಟುಕೊಂಡು ಇವತ್ತು ಬಿ ಜೆ ಪಿ ನಾಟಕ ಆಡ್ತಾ ಇದ್ದಾರೆ, ಚಲ್ಲಾಟ ಆಡ್ತಾ ಇದ್ದಾರೆ. ಹಿಂದೆ ಕೂಡ ಈ ದೇಶದ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಗೆ ಕೊಂಡೋಗಿರ್ತಕ್ಕಂಥ ಬಿ ಜೆ ಪಿ ಆರ್ ಎಸ್ ಎಸ್ನವರು ಇಲ್ಲಿ ನಮ್ಮ ಕಲಬುರಗಿ ಅಂಥವರನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು ಮತ್ತು ನಮ್ಮ ಏನು ಲಂಕೇಶ್ ಪತ್ರಿಕೆ ಮಗಳನ್ನು ಗುಂಡಿಕ್ಕಿ ಕೊಂದಿರ್ತಕ್ಕಂಥವ್ರು, ಇವತ್ತು ಪಾಕಿಸ್ತಾನ ಧ್ವಜ ಏರಿಸಿ ಜಗಳ ಆಡ್ತಕ್ಕಂಥವ್ರು, ಇಂಥವರು ತಮಗೆ ಕೆಟ್ಟ ಇದು ಬಂದಾಗ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಒಬ್ಬ ಯಾವ ವ್ಯಕ್ತಿ ಪ್ರಿಯಾಂಕನ ಗುಂಡು ಹಾಕ್ತೀನಂದ್ರೆ ಅವನನ್ನು ಅರೆಸ್ಟ್ ಮಾಡಬೇಕು. ಮತ್ತು ಪ್ರಿಯಾಂಕರ ಮೇಲೆ 2 ಕೇಸ್ ಆದರೂ ಕೂಡ ಇನ್ನೂ ಸೆಕ್ಯೂರಿಟಿ ಕೊಟ್ಟಿಲ್ಲ, 3-4 ಕಡೆ ಥಟ್ ಬಂದಿದೆ, ಇವತ್ತಿಗೂ ಸೆಕ್ಯೂರಿಟಿ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದ 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯ ಮಾಡಿರ್ತಕ್ಕಂಥ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾರನ್ನು ಕೂಡ ಬೈದಿಲ್ಲ, ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾವುದೇ ಕಪ್ಪು ಹಗರಣಗಳಿಲ್ಲ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಅವರ ಮಗ ಪ್ರಿಯಾಂಕನ ಕೂಡ ಅಭಿವೃದ್ಧಿ ಹರಿಕಾರ ಅಂಥವ್ನ ಮೇಲೆ ಇವತ್ತು ಈ ರೀತಿ ಅಪಾದನೆ ಬಂದಿದೆ. ಇದನ್ನು ಕಡಾಕಡ ಖಂಡಿಸ್ತೇವೆ. ತಕ್ಷಣ ಅವನನ್ನು ಅರೆಸ್ಟ್ ಮಾಡಬೇಕು, ಇವರಿಗೆ ಸೆಕ್ಯೂರಿಟಿ ಕೊಡಬೇಕು. ಇಲ್ಲದೆ ಹೋದರೆ ನಾಳೆ 14 ಮುಖ್ಯಮಂತ್ರಿಗಳು ಬರ್ತಾರೆ, ಅವರನ್ನು ಗೇರಾವ್ ಮಾಡಿ ಕಪ್ಪು ಬಾಟು ತೋರಿಸ್ತಕ್ಕಂಥ ಸತ್ತಸಿದ್ಧ ಅನೇಕ ರೀತಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.